ಉಪೇಂದ್ರ ಅವ್ರಿಗೆ ನೆನ್ಸ್ ನೆನ್ಪು ಮಾಡ್ಕೋತೀರಿ ಆ ಸಾಧು ಕೋಕಿಲ ಅನ್ನೋ ಪದ ಹೆಸರಿದೆಯಲ್ಲ ಐ ಥಿಂಕ್ ಇವತ್ತು ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಗೊತ್ತು ಸೊ ಆ ಹೆಸರು ಉಪೇಂದ್ರ ಅವ್ರಿಗೆ ನೆನ್ಪು ಮಾಡ್ಕೋತೀರಿ ಸರ್ ಉಪೇಂದ್ರ ಸರ್ ಬಂದು ನಾನು ಹೇಳಬೇಕು ಅಂದರೆ ನಿಮಗೆ ಅವರು ಸುಮಾರು ಜನನ ಇಂಡಸ್ಟ್ರಿಗೆ ತಂದಿದ್ದಾರೆ ಉಪೇಂದ್ರ ಅವರ ಅನ್ವೇಷಣೆ ಅದು ಯಾಕೆಂದರೆ ಅವರು ಹೊಸಬ್ರನ್ನೇ ಹುಡುಕ್ತಾ ಇದ್ರು ಯಾವಾಗಲೂ ಅವ್ರ ಮನಸ್ಸಲ್ಲಿ ಒಂದೇ ಒಂದು ಬಂದಿದ್ದು ಈಗ ದೊಡ್ಡ ಕಲಾವಿದರನ್ನ ದೊಡ್ಡ ಮ್ಯೂಸಿಷಿಯನ್ಸ್ನ ಅಥವಾ ದೊಡ್ಡ ಟೆಕ್ನಿಷಿಯನ್ಸ್ನ ಇಟ್ಕೊಂಡ್ರೆ ನಾನು ಕೆಲಸ ತೊಗೊಳೋದು ಕಷ್ಟ ಆಗ್ಬೋದು ಈಗ ನಾನು ಹೇಳಿದ್ದು ಒಬ್ಬ ದೊಡ್ಡ ಕ್ಯಾಮ್ರಾಮನ್ಗೆ ನಾನು ನನಗೆ ಹಿಂಗೆ ಬೇಕು ನನಗಿದೇನೋ ಬೇಕು ಹಿಂಗೆ ಅಲ್ಲಾಡಬೇಕು ಅಂತ ಹೇಳಿದ್ರೆ ನಾನು ಯಾವ್ಯಾರ ನಾನು ಇಡ್ತೀನಿ ಕ್ಯಾಮ್ರ ನಿನ್ನ ಹೇಳ ಅಂತ ಹೇಳ್ತಾನೆ ಯಾಕೆ ದೊಡ್ಡ ಕಲಾವಿದ ಆದರೆ ದೊಡ್ಡ ಟೆಕ್ನಿಷಿಯನ್ ಉಪೇಂದ್ರ ಅಂಗೂಟ್ಲೇ ಇಲ್ಲ ನನಗೆ ಕೈ ಕೆಳಗೆ ನನಗೆ ಯಾರು ಹೊಂದ್ಕೊಂಡು ಕೆಲಸ ಮಾಡ್ತವ್ರೆ ಅಂಥವ್ರ ಕೈಲಿ ಕೆಲಸ ಮಾಡಿ ನಾನು ಹೈಲೈಟ್ ಆಗಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದ ಮನುಷ್ಯ ಅದಕ್ಕೆ ನಾವೆಲ್ಲ ಅವ್ರಿಗೆ ಸಿಕ್ಕಿದ್ವಿ ನಾನು ಗುರುಕಿರಣ್ ಆಗ್ಬೋದು ಮನೋಹರ್ ಆಗ್ಬೋದು ಅಶೋಕ್ ಕಶ್ಯಪ್ ಆಗ್ಬೋದು ಸುಮಾರು ಜನ ಬಂದ್ಬಿಟ್ರು ಉಪೇಂದ್ರ ಅವರಿಂದ ಇಂಡಸ್ಟ್ರಿಗೆ ಸೊ ಆ ಕೆಲಸನ ಉಪೇಂದ್ರ ಆಗಿ ಮಾಡಿದ್ರು ಆ ಟೈಮಲ್ಲಿ ನಮ್ಮ ಟೈಮ್ ಚೆನ್ನಾಗಿತ್ತು ಶಂಕರ್ನಾಗ್ ಅವರು ನಮ್ಮ ಸಂಕೇತ ಶುರು ಮಾಡಿದ್ರು ರಾಜ್ಕುಮಾರ್ ಅವರೆಲ್ಲ ಸೇರಿ ಇಂಡಸ್ಟ್ರಿನ ಇನ್ ಕರ್ನಾಟಕ ವಾಪಸ್ಸು ತಂದುಬಿಟ್ರು ಹೊರಗಡೆ ರಾಜ್ಯದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಸೊ ಅವಾಗ ನಮಗೂ ಕೆಲಸ ಸಿಕ್ತು ಉಪೇಂದ್ರ ಅವ್ರಿಗೆ ಸಿಕ್ಕಿದ್ವಿ ಅದೆಲ್ಲ ನಮ್ಮ ಟೈಮ್ ದೇವರ ಆಶೀರ್ವಾದ ಇದೆಲ್ಲ ಇದ್ದಿದ್ರಿಂದ ನಾವು ಅದ್ರ ಜೊತೆನೇ ಬಂದ್ಬಿಟ್ಟಿದ್ರೆ ಉಪ್ ಅಂದ್ರೆ ನಮ್ಮ ಗಾಡ್ ಫಾದರ್ ಅಂದ್ರೆ ಉಪೇಂದ್ರನೇ ನಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರೇ ಮಾಡ್ತೀನಿ ಉಪೇಂದ್ರನೇ ಮಾಡ್ತೀನಿ ಒಂದು ಸ್ಪೆಷಲ್ ಸಿನಿಮಾ ಮಾಡ್ಬೇಕು ಇವತ್ತು ಅಂತ ಅನ್ಕೊಂಡಿದ್ದೀನಿ ಮಕ್ಕಳಿಗೆ ನೋಡಿ ಇವಾಗ ನನ್ಗೆ ಗೊತ್ತೇನ ನನ್ನ ಬರ್ತ್ಡೇ ಈ ಲೆವೆಲ್ಗೆ ಹುಡುಗರು ಮಕ್ಕಳು ಇದು ಮಾಡ್ತಾರೆ ಅಂತ ಎಷ್ಟೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಇಷ್ಟೊಂದು ಅಂತೇಳಿ ಸೊ ಆ ಮಕ್ಕಳಿಗೋಸ್ಕರ ಒಂದು ಹಲ್ಕು ಅಥವಾ ಈ ಪಾಂಡ ಬಂತಲ್ಲ ಆತರ ಸಿನಿಮಾ ಒಂದು ಮಾಡೇ ಮಾಡ್ತೀನಿ ಅದೇ ನನ್ನ ಉದ್ದೇಶ ಈಗ ಆ ಲೆವೆಲ್ಗೆ ಆ ಲೆವೆಲ್ಗೆ ಮಾಡ್ತೀನಿ ಗ್ರಾಫಿಕ್ಸ್ ಎಲ್ಲ ಮಾಡಿ